ಹಾಯ್ ಫ್ರೆಂಡ್ಸ್ ರಶಿ ಹೋಮ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತೀನಿ ಏನಪ್ಪ ಅಕ್ಕಿ ರೊಟ್ಟಿ ಯಾವಾಗಲೂ ಮಾಡ್ತೀವಿ ಕಾಮನ್ ಅಂತ ಅಂದ್ಕೊಳ್ತಾ ಇದ್ದೀರಾ ಆದರೆ ನಾನು ಮಾಡ್ತಿರೋ ಅಕ್ಕಿ ರೊಟ್ಟಿ ಬಂದುಬಿಟ್ಟು ಮಂಗ್ಳೂರು ಸೌತೆಕಾಯಿನ ಉಪಯೋಗಿಸಿ ಮಾಡಿರೋ ಸೌತೆಕಾಯಿ ರೊಟ್ಟಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಂಗ್ಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ಇದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೇಕು ಯಾವ ಥರ ಉಪಯೋಗಿಸ್ಬೇಕು ಅಂತ ನೋಡಿ ನೋಡಿ ಸೌತೆಕಾಯಿನೆಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ಫಸ್ಟು ಕಟ್ ಮೇಲೆ ಅದರ ತಿರುಳನ್ನ ತಕ್ಕೊಳ್ಬೇಕು ನಾವು ನೋಡಿ ಆ ತಿರುಳಿದೆಯಲ್ಲ ಅದನ್ನು ರಿಮೂವ್ ಮಾಡಿಕೊಳ್ಬೇಕು ಆಮೇಲೆ ಸೌತೆಕಾಯಿ ಸಿಪ್ಪೆಯೆಲ್ಲ ತೆಗಿಬೇಕು ಈ ಥರ ಎಲ್ಲ ಕ್ಲೀನಾಗಿ ಸಿಪ್ಪೆಯೆಲ್ಲ ರಿಮೂವ್ ಮಾಡಿಕೊಳ್ಬೇಕು ಅದರ ತಿರುಳನ್ನ ತೆಗೆದುಬಿಟ್ಟು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಸೌತೆಕಾಯ್ದು ಸೌತೆಕಾಯನ್ನೆಲ್ಲ ತುರ್ದ್ಕೊಳ್ಬೇಕು ತುರ್ಸ್ತಾ ಇದೆ ನೋಡಿ ಈ ತರ ಎಲ್ಲಾ ಸೌತೆಕಾಯಿನೂ ನಾನು ತುರಿದಿಟ್ಕೊಳ್ತೀನಿ ಇವಾಗ ನೋಡಿ ಸೌತೆಕಾಯಿನೆಲ್ಲ ತುರಿದಿಟ್ಕೊಂಡಿದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತೀವಿ ನೀವು ಸೌತೆಕಾಯಿ ಕ್ವಾಂಟಿಟಿ ನೋಡ್ಕೊಳ್ಳಿ ನಾವು ಇದಕ್ಕೆ ನೀರನ್ನೇನು ಉಪಯೋಗ್ಸಲ್ಲ ಸೌತೆಕಾಯಲ್ಲಿರೋ ನೀರಿಗೆ ಅಷ್ಟೇನೇ ನೀರು ಎಷ್ಟಿದೆಯೋ ಅದ್ರ ಜೊತೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ನಾವು ಕಲಿಸ್ಕೊಳ್ಳೋದು ಸೊ ನೀವು ಅದೆಷ್ಟು ನೀವು ಸೌತೆಕಾಯಿ ಹಾಕ್ಕೊಳ್ತೀರ ಅದ್ರ ಮೇಲೆ ನೀವು ಆ ಕನ್ಸಿಸ್ಟೆನ್ಸಿಗೆ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲಾದ್ರೂ ಕಲಿಸ್ಕೊಳ್ತೀನಿ ನೀವು ಸೌತೆಕಾಯೇ ನಿಮಗೆ ಫುಲ್ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ಅದರಿಂದ ನಾವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ನೀವು ಅಷ್ಟೇ ನೀರನ್ನೆಲ್ಲ ಮಿಕ್ಸ್ ಹೋಗ್ಬಿಡಿ ಅದು ಉಪ್ಪೆಲ್ಲ ಹಾಕಿದ್ಮೇಲೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ ಸೌತೆಕಾಯಿ ಸೊ ಆಮೇಲೆ ನಿಮಗೆ ಫುಲ್ಲು ತೆಳ್ಳಗ ಹೋಗ್ಬಿಡುತ್ತೆ ತಟ್ಟಕ್ಕಾಗಲ್ಲ ನೋಡಿ ಚೆನ್ನಾಗಿ ಥರ ಕಲಿಸ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗೇ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಈ ಹದ ಬಂದರೆ ಸಾಕು ಈ ಥರ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಹದ ಬರುತ್ತೆ ನಿಮಗೆ ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ಇದನ್ನು ಅರ್ಧ ಗಂಟೆ ಆಗಿದೆ ಇವಾಗ ರೊಟ್ಟಿ ತಟ್ಕೊಳ್ಳೋಣ ನಾವಿಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀವಿ ಬಾಳೆ ಎಲೆ ಮೇಲೆ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಹಿಟ್ಟನ್ನು ಹಾಕೊಂಡು ಎಲ್ಲ ಬಾಳೆ ಎಲೆಗೆ ರೌಂಡ್ ಶೇಪಲ್ಲಿ ರೊಟ್ಟಿ ಥರ ತಟ್ಕೊಳ್ತೀವಿ ಬಾಳೆ ಎಲೆ ಮೇಲೇ ನೀವು ಬೇಕಂದರೆ ಬಟರ್ ಪೇಪರ್ ಯೂಸ್ ಮಾಡಬಹುದು ಆದರೆ ನ್ಯಾಚುರಲ್ ಆಗಿರುತ್ತೆ ಇನ್ ಕೇಸ್ ನಮಗೆ ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆ ಉಪಯೋಗ್ಸಿದ್ರೆ ನಿಮಗೆ ರೊಟ್ಟಿ ಟೇಸ್ಟು ಸಹ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಬಾಳೆ ಎಲೆ ಮೇಲೆ ತಟ್ಕೊಂಡು ಮಾಡೋದರಿಂದ ಇನ್ ಕೇಸ್ ನಿಮ್ಗೆ ನಿಮ್ಮ ಹತ್ರ ಸಿಗಲಿಲ್ಲ ಅಂದರೆ ನೀವು ಬಟರ್ ಪೇಪರೋ ಇಲ್ಲಾಂದರೆ ಯಾವುದಾದ್ರೂ ಆಯಿಲ್ದು ಪೇಪರ್ನ ನೀವು ಯೂಸ್ ಮಾಡಬಹುದು ಆಯಿಲ್ ಕವರ್ನ ಯೂಸ್ ಮಾಡಬಹುದು ನೋಡಿ ಈ ಥರ ನಿಧಾನಕ್ಕೆ ರೌಂಡ್ ಶೇಪಿಗೆ ನಾವು ರೊಟ್ಟಿ ಕ ಬಾಳೆ ಎಲೆ ಮೇಲೆ ತಟ್ಕೊಳ್ಬೇಕು ನಾವು ತೆಳ್ಳಗೆ ರೊಟ್ಟಿನ ತಟ್ಕೊಂಡಿದ್ದೀವಿ ಇವಾಗ ಇವಾಗ ಗ್ಯಾಸ್ ಮೇಲೆ ಒಂದು ಹಂಚಿಡ್ತೀವಿ ಹಂಚಿಗೆ ಒಂದು ಅಷ್ಟು ಎಣ್ಣೆ ಹಾಕೊಳ್ತೀವಿ ಇವಾಗ ಬಾಳೆ ಎಲೆನ ಅಂಚ ಮೇಲೆ ಹಾಕ್ತೀವಿ ಇದು ನಿಮಗೆ ತುಂಬ ಈಸಿ ಒಂದು ಒಂದು ನಿಮಿಷ ಆದಮೇಲೆ ನಿಮಗೆ ಸೈಡಲ್ಲಿ ಒಂದು ಸ್ವಲ್ಪ ಹೆಂಗೆ ನೋಡಿ ಈ ಥರ ವೈಟ್ ವೈಟಿಗೆ ಬರುತ್ತೆ ಈ ಥರ ಟೈಮಲ್ಲಿ ನೀವು ಬಾಳೆ ಎಲೆನ ಆರಾಮಾಗಿ ಎತ್ತಿಬಿಡ್ಬೋದು ನೋಡಿ ಈಗ ಅಂದ್ರೆ ಬಂದ್ಬಿಡುತ್ತೆ ನಿಮಗೆ ಬಾಳೆ ಎಲೆ ನಿಮಗೆ ಹಾಕೋದಕ್ಕೂ ಈಸಿ ಮಾಡ್ಕೊಳ್ಳೋದಿಕ್ಕೂ ತುಂಬಾ ಈಸಿ ಇದು ರೊಟ್ಟಿನ ಮೀಡಿಯಂ ಉರಿಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಸೈಡಿಗೆಲ್ಲ ಒಂದೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ರೊಟ್ಟಿ ಬೆಂದಿದೆಯಾ ಅಂತ ನೋಡೋಣ ಒಂದು ಕಡೆ ಸೊ ನೀವು ಹಿಂಗೆ ಮಚ್ಚೆಕಾಯಲ್ಲಿ ಈಗ ಅಂತಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಅದು ಎದೊಳ್ಲಿಲ್ಲ ಅಂದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ನೀವು ಸ್ವಲ್ಪ ಎಲ್ಲ ಅದೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಹಿಂಗೆ ಹಿಂಗೆ ನಾನು ಇದ್ದೀನಲ್ಲ ಆ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ರೊಟ್ಟಿ ಎತ್ತ ಮರ್ಚಿಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ನಿಮ್ಗೆ ಆರ್ಡ್ಲಿ ಒಂದು ಎರಡು ಮೂರು ನಿಮಿಷದಲ್ಲಿ ರೊಟ್ಟಿ ಆಗೋಗ್ಬಿಡುತ್ತೆ ನಿಮಗೆ ಇದು ಸೌತೆಕಾಯಿ ಎಲ್ಲ ನಿಮಗೆ ಬೇಗ ಬೆಂದೋಗ್ಬಿಡತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ರೊಟ್ಟಿ ಎಲ್ಲ ಬೆಂದಿದೆ ಸೌತೆಕಾಯಿ ರೊಟ್ಟಿ ರೆಡಿ ಆಯಿತು ತುಂಬಾ ಈಸಿಯಾಗಿ ಇದನ್ನು ಮಾಡಬಹುದು ನೀವು ಸರಿ ಇದನ್ನು ಟ್ರೈ ಮಾಡಿ ನೋಡಿ ನಾನು ಇವಾಗ ಸೌತೆಕಾಯಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಸಹ ಮಾಡ್ತೀನಿ ಹೇಗೆ ತುಂಬ ಸಿಂಪಲ್ಲಾಗಿ ಮಾಡಬಹುದು ಕಾಯಿ ಚಟ್ನಿ ಸಹ ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಒಂದು ಇಂಚಷ್ಟು ಹುಣಸೆಹಣ್ಣು ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಈ ಚಟ್ನಿಗೆ ಸಕ್ಕರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೂ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಚಟ್ನಿ ರೆಡಿ ಆಯಿತು ಸೌತೆಕಾಯಿ ರೊಟ್ಟಿ ಜೊತೆಗಂತೂ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಶು ಹೋಮ್ ರೆಸಿಪಿ ಚಾನಲ್